ಇಂತಹ ಸಂತಸದ ಪರಿಸರದಲ್ಲಿ ಹಕ್ಕಿಗಳ ಕೂಗಾಟ ಕೇಳಲು ಬಹು ಚೆಂದ. ಪಕ್ಷಿಗಳು ಚಿವುಗುಡುತ್ತಿರುವುದನ್ನು ನೀವು ಕೇಳಿರಬಹುದು. ಈಗ ನಾವು ಇಂತಹ ಒಂದು ಹಕ್ಕಿಯನ್ನು ಕಾಗದದಿಂದ ಮಾಡುವ. ಇದಕ್ಕಾಗಿ 12 ಸೆಂಟಿಮೀಟರ್ ಚದುರಾಕಾರದ ಕಾಗದ ಬೇಕಾಗುವುದು. ಕರ್ಣರೇಷೆಗುಂಟ ಅದನ್ನು ಮಡಿಚಿರಿ. ಕಾಗದವನ್ನು ಬಿಚ್ಚಿ ಅದರ ಒಂದು ಬದಿಯನ್ನು ಕರ್ಣರೇಷೆಗೆ ತಂದು ಮಡಿಕೆ ಹಾಕಿ. ಇದೇ ರೀತಿ ಎರಡನೇ ಬದಿಯನ್ನು ಕೂಡ ಮಧ್ಯದಲ್ಲಿ ತಂದು ಮಡಿಕೆ ಹಾಕಿ. ಇದನ್ನು ಮಧ್ಯದಲ್ಲಿ ಮಡಿಚಿ. ಕೆಳಗಿನ ತುದಿಯನ್ನು ತ್ರಿಕೋನಗಳ ಮೇಲೆ ತಂದು ಮಡಿಕೆ ಹಾಕಿ. ಇದನ್ನು ಇನ್ನೊಮ್ಮೆ ಮಧ್ಯರೇಷೆಗುಂಟ ಮಡಿಸಿರಿ. ಇದೇ ರೀತಿ 2-3 ಸಲ ಮಾಡಿ, ಹಾಗೂ ಕೊನೆಯಲ್ಲಿ ಒಂದು ಚಿಕ್ಕ ತ್ರಿಕೋನವು ಉಳಿಯುವುದು. ಅದನ್ನು ಒಳಬದಿಯಲ್ಲಿ ಸಿಕ್ಕಿಸಿ. ಈಗ ಇದರ ಮೇಲೆ ಬಣ್ಣದ ಪೆನ್ಸಿಲ್ನಿಂದ ಹಕ್ಕಿಯ ಆಕಾರ ಕೊಡಿ. ಇದನ್ನು ಒಳಗೆ ಸಿಗಿಸಿದೆ ಹಾಗೂ ಬಣ್ಣದ ಪೆನ್ಸಿಲ್ನಿಂದ ಹಕ್ಕಿಯ ಆಕಾರವನ್ನು ಕೊಡಿ. ಮುಂದಿನ ಭಾಗದಲ್ಲಿ ಅದರ ಕೊಕ್ಕೆ, ಹಿಂದಿನ ಭಾಗದಲ್ಲಿ ಅದರ ಬಾಲ, ಹಾಗೂ ಇವುಗಳನ್ನು ಬಣ್ಣದಿಂದ ಅಂದಗೊಳಿಸಿ. ಕೆಳಗೆ ಒಂದು ತ್ರಿಕೋನ ಕಾಣುವುದು, ಅದನ್ನು ಕತ್ತರಿಸಿ ಬೇರ್ಪಡಿಸಿ. ಕೆಳಗೆ ಕಣ್ಣನ್ನು ಕೂಡ ಅಂಟಿಸಿ. ಈಗ ನಮ್ಮ ಹಕ್ಕಿ ತಯಾರಾಯಿತು. ಮಧ್ಯದ ಪೊಳ್ಳಿನಲ್ಲಿ ಬೆರಳು ಹಾಕಿ. ಅದನ್ನು ಮೇಲೆ ಕೆಳಗೆ ಮಾಡಿದರೆ ಹಕ್ಕಿಯು ಕಾಳನ್ನು ತಿನ್ನುತ್ತಿರುವಂತೆ ಭಾಸವಾಗುವುದು. ಮಧ್ಯದಲ್ಲಿ ಬೆರಳನ್ನು ಹಾಕಿ, ಹಾಗೂ ಅದು ತನ್ನ ಕೊಕ್ಕೆಯಿಂದ ಕಾಳನ್ನು ತಿನ್ನುವಂತೆ ಕಾಣಿಸುವುದು. ಇದೇ ರೀತಿಯಾಗಿ 2 ಬೆರಳುಗಳಲ್ಲಿ 2 ಹಕ್ಕಿಗಳನ್ನು ಕೂಡಿಸಿ ಇದರ ಆಟವನ್ನು ನೀವು ನೋಡಬಹುದು. ಮಕ್ಕಳಿಗೆ ಇದು ಬಹು ಮೋಜಿನ ಆಟ.